ಇನ್ನು ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಮತ್ತೊಮ್ಮೆ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರು ಟ್ವೀಟ್ ಮಾಡೋದ್ರ ಮೂಲಕ ಮೈತ್ರಿ ಆಗಿದೆ ಅಂತ ಮಾಹಿತಿ ಹಂಚಿಕೊಂಡ್ರು. ನಮ್ಮ ಹಿರಿಯರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಒಪ್ಪಿಕೊಳ್ಬೇಕಾಗುವಂಥದ್ದು ಅಂತ ತಿಳಿಸಿದ್ದಾರೆ. 303 ಸೀಟ್ ಇರುವವರ ಜೊತೆ ಒಂದು ಸೀಟ್ ಇರುವ ಜೆಡಿಎಸ್ನವರು ಬಂದಿದ್ದಾರೆ. ಅವರಿಗೆ ನಮ್ಮ ನೆಂಟರು, ಅವರಿಗೆ ಆತಿಥ್ಯ ನೀಡೋದು ನಮ್ಮ ಕರ್ತವ್ಯ ಅಂತ ತಿಳಿಸಿದ್ದಾರೆ. ಆದರೆ ನಮ್ಮಲ್ಲಿ ವಂಶ ಪಾರಂಪರ್ಯ ಆಡಳಿತಕ್ಕೆ ಹಾಗೆ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಇಲ್ಲ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ಸಿಗರು ತಮಗೆ ಗಾಳ ಹಾಕಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಪ್ರೀತಮ್ ಗೌಡ, ನಾನು ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ರಾಜಕೀಯಕ್ಕೆ ಬಂದವನು, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕಂತ ನಾನು ಕೂಡ ಬಯಸ್ತಾ ಇದ್ದೀನಿ ಅಂತ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಒಂಥರ ನೆಂಟಸ್ತನ ಇವಾಗ ಅವ್ರು ನಮ್ಮ ನೆಂಟರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರಿಗೆ ಆತಿಥ್ಯವನ್ನು ಮಾಡಬೇಕು. ಇದು ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ, ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿರೋದ್ರ ಬಗ್ಗೆ ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡರು ಹೇಳಿರುವಂಥ ಮಾಹಿತಿ, ಹೇಳಿರುವಂಥ ಹೇಳಿಕೆ. ಆದರೆ ಒಂದು ಮಾಹಿತಿಯನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮಲ್ಲಿ ವಂಶ ಪಾರಂಪರ್ಯವಾಗಿ ಅಥವಾ ಕುಟುಂಬ ರಾಜಕಾರಣ ನಡೆಯಲ್ಲ. ಈ ಎಲ್ಲ ತತ್ವ ಸಿದ್ಧಾಂತಗಳನ್ನ ಅವರು ಒಪ್ಕೊಂಡು ಬಂದಿದ್ದಾರೆ ಅಂತ ನನಗೆ ಕೂಡ ಅನಿಸುತ್ತೆ. ಯಾಕೆಂದರೆ ನಮ್ಮ ಹೈಕಮಾಂಡ್ ಕೂಡ ಅದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಿರುತ್ತೆ. ಹೀಗಾಗಿ ನೆಂಟರು, ನಾವು ನೆಂಟಸ್ಥಾನ ಮಾಡ್ತಾ ಇದ್ದೀವಿ ಅನಿಸುತ್ತೆ, ಅವ್ರಿಗೆ ಆತಿಥ್ಯವನ್ನು ಕೊಡ್ತೀವಿ ಅಂತ. ಪ್ರೀತಮ್ ಗೌಡರು ಏನು ಹೇಳಿದ್ದಾರೆ ಒಂದ್ಸಲ ಕೇಳ್ಕೊ ಬನ್ನಿ. ಜೆಡಿಎಸ್ ನಾನು ಮಾತಾಡಕ್ ಹೋಗೋದಿಲ್ಲ, ಪ್ರೀತಮ್ ಗೌಡ ಸಿಟ್ಟಿಂಗ್ ಎಮ್ ಎಲ್ ಎ ಅಂತ ಇವತ್ತು ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಸನ ಜನ ಸಿಟ್ಟಿಂಗ್ ಇರೋರು ಸಿಟ್ಟಿಂಗ್ ಹಾಗೆ ಇರಬೇಕು ಅಂತೇನಿಲ್ಲ, ಸ್ಟ್ಯಾಂಡಿಂಗು ಹಾಕ್ಬೋದು, ಬೇರೆಯವ್ರು ಸಿಟ್ಟಿಂಗ್ ಹಾಕ್ಬೋದು, ಹಂಗಾಗಿ ಕಾದು ನೋಡೋದು. ಯಾವುದು ಕೂಡ ಸೀಟ್ ಹಂಚಿಕೆಯಲ್ಲಿ ತೀರ್ಮಾನ ಆಗಿಲ್ಲ, ಬಹಳ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಮಾನ್ಯ ಜೆಡಿಎಸ್ ನಾಯಕರುಗಳು ಕೂಡ ಹೇಳಿದ್ದಾರೆ ಸೀಟ್ ಇನ್ನೂ ತೀರ್ಮಾನ ಆಗಿಲ್ಲ ಅಂತ. ಆರ್ಪಿಐ ಕೂಡ ಹಾಸನ ಸೀಟ್ ಕೇಳ್ತಿದೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ನಾನು ಅಲ್ಲಿಯ ಪದಾಧಿಕಾರಿಗಳು ಸತೀಶ್ ಒಟ್ಟಿಗೆ ನಾನು ಮಾತಾಡಿದೆ, ಆತ್ಮ ನಮಗೆ ಬಿಟ್ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಹಂಗಾಗಿ ಅವರು ಅಪೇಕ್ಷೆ ಪಟ್ಟಿದ್ದಾರೆ, ಜೆಡಿಎಸ್ಸು ಅಪೇಕ್ಷೆ ಪಟ್ಟಿದೆ. ಅಂತಿಮವಾಗಿ ಯಾರು ತೀರ್ಮಾನ ಮಾಡೋದು, ಎನ್ ಡಿ ಎನ ಅಧ್ಯಕ್ಷರಿರ್ತಾರೆ, ಭಾರತೀಯ ಜನತಾ ಪಾರ್ಟಿ ನೇತೃತ್ವ, ನಾವೆಲ್ಲ ಕೂತು ತೀರ್ಮಾನ ಮಾಡ್ತೀವಿ. ಗೆಲ್ಲುವ ಒಂದೇ ಮಾನದಂಡ, ಆರ್ ಪಿ ಐ ಗೆಲ್ಲುತ್ತೆ ಅಂದರೆ ಆರ್ ಪಿ ಐ ಕೊಡ್ತೀವಿ, ಜೆ ಡಿ ಎಸ್ ಗೆಲ್ಲುತ್ತೆ ಅಂದರೆ ಜೆ ಡಿ ಎಸ್ಗೆ ಕೊಡ್ತೀವಿ. ಇಲ್ಲಪ್ಪ ಬಿ ಜೆ ಪಿ ಅಭ್ಯರ್ಥಿ ಆದರೆ ಗೆಲುವು ಖಂಡಿತ ಅಂತ ಹೇಳಿದ್ರೆ, ಜೆ ಡಿ ಎಸ್ನ ಮೂಲ ಮಂತ್ರ ಇರುವಂಥದ್ದು ರಾಜ್ಯಕ್ಕೆ ಕಾಂಗ್ರೆಸ್ ಅನ್ನ ದೂರ ಮಾಡಬೇಕು, ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನ ಮಾಡಬೇಕು ಅಂತ ಹೇಳಿ. ಇದರ ವೈಯಕ್ತಿಕ ಏನಿರಲ್ಲ, ಅವರು ಅಜೆಂಡಾನೇ ಇರೋದಿಲ್ಲ, ಅವ್ರು ತುಂಬಾ ಮನಸ್ಸಿನಿಂದ ಬಂದಿದ್ದಾರೆ. ಬಹುಶಃ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇಲ್ಲಿರೋರಲ್ಲಿ ಯಾರನ್ನಾರು ಅವ್ರನ್ನ ಅಭ್ಯರ್ಥಿ ಮಾಡಿ ಅವರೇ ಬಿಜೆಪಿಯ ಅಭ್ಯರ್ಥಿಗೆ ಸಹಕಾರ ಕೊಡುವಂತ ದಿನ ಬರಬಹುದು. ಗಣಪತಿ ಮುಂದೆ ಹೇಳ್ತಿದ್ದೀನಿ, ಗಣೇಶನ ಆಶೀರ್ವಾದ ಇದೆ, ಯಾರಿಗೆ ಗೊತ್ತು, ಏನಾದರೂ ಆಗ ಅಂತ ಇದ್ದೀರ.